ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ. ಏನಪ್ಪ ಇವತ್ತು ಏನು ಬಸ್ ತೋರಿಸ್ತಾ ಇದ್ದೀನಿ ಬೆಳಬೆಳಗ್ಗೆ ಅಂತೀರ? ಹೌದು ವೀಕ್ಷಕರ, ಹಗರಿಬೊಮ್ಮನ ಹಳ್ಳಿಯಲ್ಲಿ ಚುನಾವಣಾ ನಿಮಿತ್ತ 50 ಹೆಚ್ಚು ಬಸ್ಗಳು ಚುನಾವಣಾ ಕಾರ್ಯಕ್ಕೆ ಸಿದ್ಧವಾಗಿದೆ. ಇದರಿಂದಾಗಿ ನಿಮ್ಮ ಪ್ರಯಾಣದಲ್ಲಿ ವ್ಯತ್ಯಯ ಉಂಟಾಗ್ಬೋದು. ಇವತ್ತು ನಾಳೆ ನೀವು ಪ್ರಯಾಣವನ್ನು ಮೊಟಕುಗೊಳಿಸಿ, ಚುನಾವಣೆ ಇದೆ, ಲೋಕಸಭಾ ಚುನಾವಣೆಗೆ ತಾವು ಓಟನ್ನು ಹಾಕಿ ದೇಶದ ಒಂದು ಭವಿಷ್ಯಕ್ಕಾಗಿ ತಮ್ಮ ಒಂದು ಮತವನ್ನು ಚಲಾಯಿಸಬೇಕು ಅಂತೇಳಿ ನಾವು ಮನ್ವಂತರ ಟಿ ವಿಯಿಂದ ಮನವಿ ಮಾಡ್ತೀವಿ ವೀಕ್ಷಕರೇ. ಈಗ ನೀವು ನೋಡ್ತಾ ಇರೋದು ಹಗರಿಬೊಮ್ಮನಹಳ್ಳಿ ಗಂಭಿ ಪದವಿ ಪೂರ್ವ ಕಾಲೇಜಿನ ಗ್ರೌಂಡ್ನಲ್ಲಿ ಚುನಾವಣಾ ಸಿಬ್ಬಂದಿಗಳು, ಹಾಗೆಯೇ ಎಲ್ಲ ಬಸ್ಸುಗಳು ತಯಾರಾಗಿ ನಿಂತಿದೆ. ಚುನಾವಣಾ ಸಿಬ್ಬಂದಿ ಈಗ ಚುನಾವಣೆಗೆ ಹೋಗಲಿಕ್ಕೆ ಅವರೆಲ್ಲ ಸಿದ್ಧತೆಯನ್ನು ನಡೆಸಿದ್ದಾರೆ. ಸೊ ಬನ್ನಿ, ನಾನು ನಿಮ್ಮನ್ನು ಈ ಒಂದು ಬಸ್ ಸಿದ್ಧತೆಗಳು ಹಾಗೆಯೇ ಈ ಎಲ್ಲದನ್ನು ನಾನು ನಿಮಗೆ ತೋರಿಸಿದ್ದೇನೆ ವೀಕ್ಷಕರೇ. ಇವತ್ತಿನ ಪ್ರಯಾಣ ಬೇಡ, ಹಾಗೆಯೇ ತಾವುಗಳು ಎಲ್ಲರೂ ಮತ ಚಲಾಯಿಸಿ ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಹೀಗೆ 50 ಹೆಚ್ಚುಗಳು ಬಸ್ಸುಗಳು ಚುನಾವಣಾ ಕಾರ್ಯಕ್ಕೆ ತೊಡಗಿಸ್ಕೊಂಡಿರೋದ್ರಿಂದ ತಮ್ಮ ಪ್ರಯಾಣದಲ್ಲಿ ತೊಂದರೆ ಉಂಟಾಗ್ಬೋದು. ಎಲ್ಲರೂ ಪ್ರಯಾಣಿಕರಿಗೆ ನಾನು ಹಾಗೂ ಸಾರ್ವಜನಿಕರಿಗೆ ಮನವಿ ಮಾಡೋದೇನಪ್ಪ ಅಂತ ಹೇಳಿದ್ರೆ, ತಮ್ಮ ಪ್ರಯಾಣವನ್ನು ನಿಲ್ಲಿಸಿ ಲೋಕಸಭಾ ಚುನಾವಣೆಗೆ ತಮ್ಮ ಮತ ಚಲಾಯಿಸಿ, ಹಾಗೆಯೇ ಎಲ್ಲೂ ಕೂಡ ಯಾವುದೇ ಪ್ರೈವೇಟ್ ವೆಹಿಕಲಲ್ಲಿ ಕೂಡ ಟ್ರಾವೆಲ್ ಮಾಡಬೇಡಿ. ಇದೇ ಥರನೇ ಬೇರೆ ತಾಲೂಕುಗಳಲ್ಲೂ ಕೂಡ ಬಸ್ಗಳು ಸಿಗೋಲ್ಲ, ಬಸ್ಗಳ ಸಂಖ್ಯೆ ಇವತ್ತು ನಾಳೆ ಕಡಿಮೆ ಇರುತ್ತೆ. ದಯವಿಟ್ಟು ಚುನಾವಣೆಗೆ ತಮ್ಮ ಮತ ಹಾಕಿ ಅಂತ ಮನವಿ ಮಾಡಿ. ಮಾಡ್ಕರೆ ಇಲ್ಲಿ KSRTC ಸಿಬ್ಬಂದಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇಷ್ಟು ಜನ ಬಸ್ನ ಸಿಬ್ಬಂದಿಗಳು ಚುನಾವಣಾ ಕಾರ್ಯಕ್ಕೆ ಹೊರಟು ನಿಂತಿದ್ದಾರೆ. ಸೊ ತಮ್ಮ ಎಲ್ಲ ಶ್ರಮವನ್ನು ಹಾಕಿ ಇವತ್ತು ನಾಳೆ ಅವರು ಬಸ್ಗಳನ್ನು ಚಲಿಸಿ ಅವರ ಕೊಟ್ಟಂಥ ಮತಗಟ್ಟೆಗಳಿಗೆ ಮತದ ಬಾಕ್ಸ್ಗಳನ್ನು ಒಯ್ದು, ಅವರ ಜವಾಬ್ದಾರಿ ಭಾಳ ಹೆಚ್ಚಾಗಿರುತ್ತೆ. ಈ ಎಲ್ಲ ಜವಾಬ್ದಾರಿಗಳನ್ನು ತಾವುಗಳನ್ನು ನೋಡಿ ಮತ ಚಲವಾಗಿ ಮಾಡಬೇಕೆಂದು ಕೇಳ್ಕೊಳ್ತೀವಿ. ಎಷ್ಟು ಜನರ ಪರಿಶ್ರಮ ಇದರಲ್ಲಿ ಇರುತ್ತೆ ನೋಡಿ ವೀಕ್ಷಕರೇ. ಇದು KSRTC ಸಿಬ್ಬಂದಿಗಳ ಒಂದು ಅವರು ಡ್ರೈವರ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಡ್ತಕ್ಕಂಥ ಒಂದು ಚಿತ್ರಣ ವೀಕ್ಷಕರೇ.